ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ನಿಧನರಾಗಿದ್ದಾರೆ ಅವರ ಅಂತಿಮ ದರ್ಶನವನ್ನು ಸಾಕಷ್ಟು ಸಿನಿಮಾ ನಟರು ಹಾಗೆ ಸಾರ್ವಜನಿಕರು ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೊಂದು ಕಡೆ ಬೆಂಗಳೂರಿನ ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನಾಲ್ಕು ಗಂಟೆಗೆ ನಡೆಯುತ್ತೆ ಸ್ಪಂದನಾ ವಿಜಯ ರಾಘವೇಂದ್ರ ಅವರ ಅಂತ್ಯಕ್ರಿಯೆಗೆ ಇಂದು ಸಂಜೆ ನಾಲ್ಕು ಗಂಟೆಗೆ ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ನಡೆಯುತ್ತೆ ಅವರ ಅಂತ್ಯಕ್ರಿಯಾ ಹಿನ್ನೆಲೆಯಲ್ಲಿ ಶ್ರೀರಾಮ್ಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹದಿನೈದು ಪೌರ ಕಾರ್ಮಿಕರಿಂದ ಕ್ಲೀನಿಕ್ ಕಾರ್ಯ ನಡೀತಾ ಇದೆ ಬರ್ನಿಂಗ್ ಮಾಡುವ ಮಿಷನ್ ಕೊಠಡಿಯನ್ನು ಕಾರ್ಮಿಕರು ಪೇಂಟಿಂಗನ್ನು ಮಾಡ್ತಿದ್ದಾರೆ ಜೊತೆಗೆ ಮೃತದೇಹ ಬರ್ನಿಂಗ್ ಮಿಷನ್ ಒಳಗೆ ಹೋಗುವ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಶ್ರೀರಾಮ್ಪುರದ ಬಳಿ ಇರುವಂತಹ ಹರಿಶ್ಚಂದ್ರ ಘಾಟ್ನಲ್ಲಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಹೀಗಾಗಿ ಅಲ್ಲಿ ಬಿ ಎಂ ಪಿಯ ಸಿಬ್ಬಂದಿ ಸಿದ್ಧತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಂತಿಮ ಕ್ಷಣದಲ್ಲಿ ಅಂತಿಮ ವಿಧಿವಿಧಾನಗಳಲ್ಲಿ ಯಾವುದೇ ರೀತಿಯ ತೊಡಕಾಗಬಾರ್ದು ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಬಾರ್ದು ಅಂತ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಐ ಡಿ ಬಿಲ್ಡಿಂಗನ್ನು ಪೇಂಟ್ ಮಾಡ್ತಿದ್ದಾರೆ ಹಾಗೆ ಮೆಷೀನನ್ನು ಬರ್ನಿಂಗ್ ಮೆಷಿನನ್ನು ವೆಲ್ಡ್ ಮಾಡ್ತಿದ್ದಾರೆ ವೆಲ್ಡ್ ಮಾಡ್ತಿದ್ದಾರೆ ಸಿಬ್ಬಂದಿ ಸಿದ್ಧತೆಯ ಬರದಲ್ಲಿದ್ದರೆ ಮತ್ತೊಂದು ಕಡೆ ಚಿತ್ರರಂಗದ ಸಾಕಷ್ಟು ಗಣ್ಯರು ರಾಜ್ಯದ ರಾಜಕಾರಣಿಗಳು ಸೇರಿದಂತೆ ಕುಟುಂಬಸ್ಥರು ಸ್ನೇಹಿತರು ಸ್ಪಂದನ ಅವರ ಸ್ಪಂದೆಯ ಸ್ಪಂದನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಿದ್ದರು ಸ್ಪಂದನ ಅವರ ಒಡನಾಟದ ಬಗ್ಗೆ ಮಾತನ್ನು ಹೇಳ್ತಿದ್ರು ಅವರು ಕಂಪ್ಲೀಟ್ ಫ್ಯಾಮಿಲಿ ಪರ್ಸನ್ ಅಂತ ವಿಜಯ್ ರಾಘವೇಂದ್ರ ಅವರು ಕೂಡ ಅದನ್ನೇ ಹೇಳ್ತಿದ್ರು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಸ್ಪಂದನ ನನ್ನ ಸ್ಟ್ರೆಂತ್ ಆಗಿದ್ಲು ಅಂತ ಆದರೆ ಇದೀಗ ವಿಜಯ ರಾಘವೇಂದ್ರ ಅವರ ಬಾಳಲ್ಲಿ ಬರಸಿಡಲು ಬಡದಂತಾಗಿದೆ ಬರೋಬ್ಬರಿ ಹದಿನೈದು ವರ್ಷದ ದಾಂಪತ್ಯ ಜೀವನ ಇನ್ನೇನು ಹದಿನಾರು ದಿನ ಮಾತ್ರ ಬಾಕಿ ಇತ್ತು ಅವರ ಹದಿನಾರನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಆದರೆ ಇದೀಗ ಸ್ಪಂದನ ಅವರು ಯಹಲೋಕವನ್ನು ತ್ಯಜಿಸಿದ್ದಾರೆ ಭಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಹರಿಶ್ಚಂದ್ರ ಘಾಟ್ನಲ್ಲಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾಯಿದೆ ಮತ್ತೊಂದು ಕಡೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬಿ ಕೆ ಶಿವರಾಮ್ ಅವರ ನಿವಾಸದ ಮುಂದೆ ಸ್ಪಂದನ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಒಂದು ಕಡೆ ಬಿ ಬಿ ಎಂ ಪಿ ಸಿದ್ಧತೆಯನ್ನು ಮಾಡ್ಕೊಡ್ತಿದ್ರೆ ಮತ್ತೊಂದು ಕಡೆ ಅಂತಿಮ ದರ್ಶನವನ್ನು ಪಡೀತಿದ್ದಾರೆ ರಾಜ್ಯದ ಗಣ್ಯರು ಹಾಗೆ ಸಿನಿಮಾ ರಂಗದವರು ಪ್ರತಿಯೊಬ್ಬರು ಒಂದೇ ಮಾತನ್ನು ಸ್ಪಂದನ ಅವರು ಫ್ಯಾಮಿಲಿ ಪರ್ಸನ್ ಆಗಿದ್ದರು ಆದರೆ ಇದೀಗ ಅವರನ್ನು ಅಗಲಿಕೆ ರಾಘವೇಂದ್ರ ಅವರು ಯಾವ ರೀತಿ ಅವರ ಆ ನೋವನ್ನು ತಡ್ಕೋತಾರೆ ಅಂತ